ಶುದ್ಧ ಜಲ ಸ್ವಚ್ಛ ನೆಲ ಆರೋಗ್ಯವಾಗಿರಲಿ ಜೀವ ಸಂಕುಲ ಶುದ್ಧ ಜಲ ಸ್ವಚ್ಛ ನೆಲ ಆರೋಗ್ಯವಾಗಿರಲಿ ಜೀವ ಸಂಕುಲ ಬಾನುಲಿ ಸರಣಿ ಕಾರ್ಯಕ್ರಮ ಇದು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಪ್ರಾಯೋಜಕತ್ವದಲ್ಲಿ ಸರಣಿ ಕಾರ್ಯಕ್ರಮ ಆರೋಗ್ಯವಾಗಿರಲಿ ಜೀವ ಸಂಕುಲ ಆರೋಗ್ಯವಾಗಿರಲಿ ಜೀವ ಸಂಕುಲ ಸಾವಯವ ತ್ಯಾಜ್ಯವನ್ನು ಕಾಂಪೋಸ್ಟ್ ಆಗಿ ಪರಿವರ್ತಿಸಬಲ್ಲ ಎರೆಹುಳುಗಳು ಈ ವಿಷಯದ ಬಗ್ಗೆ ಮಾತನಾಡುವವರು ಕೃಷಿ ವಿಜ್ಞಾನ ಕೇಂದ್ರ ಬ್ರಹ್ಮಾವರದ ಸಸ್ಯ ಸಂರಕ್ಷಣಾ ವಿಜ್ಞಾನಿ ಡಾಕ್ಟರ್ ಸಚಿನ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಸಚಿನ್ ಅಂತ ನಾನು ಕೃಷಿ ವಿಜ್ಞಾನ ಕೇಂದ್ರ ಬ್ರಹ್ಮಾವರದಲ್ಲಿ ಸಸ್ಯ ಸಂರಕ್ಷಣೆ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಇವತ್ತಿನ ದಿನ ನಾವು ವಿವಿಧ ಪ್ರಭೇದದ ಎರೆಹುಳುಗಳು ಮತ್ತು ಅವುಗಳ ನೈಸರ್ಗಿಕ ಶತ್ರುಗಳ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ ಪ್ರಪಂಚದಾದ್ಯಂತ ಸುಮಾರು ನಾಲ್ಕು ಸಾವಿರದ ನಾನ್ನೂರಕ್ಕಿಂತಲೂ ಹೆಚ್ಚಿನ ಪ್ರಭೇದದ ಎರೆಹುಳುಗಳನ್ನು ವಿವಿಧ ವಿಜ್ಞಾನಿಗಳು ಗುರುತಿಸಿದ್ದಾರೆ ಅವುಗಳಲ್ಲಿ ಅವುಗಳ ಆಹಾರ ಪದ್ಧತಿ ಮತ್ತು ವಾಸಿಸುವ ಸ್ಥಳಗಳಿಗೆ ಅನುಗುಣವಾಗಿ ವಿವಿಧ ವಿಂಗಡಣೆಯನ್ನು ಮಾಡಿದ್ದಾರೆ ಮತ್ತು ಆ ವಿಂಗಡಣೆಯ ಪ್ರಕಾರ ಅವುಗಳನ್ನ ಗುರುತಿಸಲಾಗುತ್ತದೆ ಈ ವಿವಿಧ ರೀತಿಯ ವಿಂಗಡಣೆಯಲ್ಲಿ ಪ್ರಪ್ರಥಮವಾಗಿ ಕಾಂಪೋಸ್ಟ್ನಲ್ಲಿ ವಾಸಿಸುವ ಎರೆಹುಳುಗಳು ಬರ್ತವೆ ಇವುಗಳನ್ನ ಇಂಗ್ಲೀಷ್ನಲ್ಲಿ ನಾವು ಕಾಂಪೋಸ್ಟ್ ಡ್ವೆಲ್ಲರ್ಸ್ ಅಂತ ಕರಿತೀವಿ ಅಥವಾ ಎಪಿಜಿಕ್ ಅಂತ ಕರಿತೀವಿ ಈ ಎರೆಹುಳುಗಳು ಅತಿ ಹೆಚ್ಚು ಸಾವಯವ ಪದಾರ್ಥಗಳು ಅಥವಾ ಕೊಳೆಯುತ್ತಿರುವಂಥ ವಸ್ತುಗಳು ಇರುವ ವಾತಾವರಣದಲ್ಲಿ ಮಾತ್ರ ಕಂಡುಬರುತ್ತವೆ ಉದಾಹರಣೆಗೆ ಯುಡ್ರಸ್ ಯುಜಿನಿಯೆ ಐಸಿನಾ ಫೆಟಿಡಾ ಅಥವಾ ಇನ್ನೊಂದು ಪೆರಿಯೋನಿಕ್ಸ್ ಎಕ್ಸವೇಟಸ್ ಅಂತ ಕರಿತೇವೆ ಎರಡನೇ ವಿಭಾಗದಲ್ಲಿ ಮಣ್ಣಿನ ಮೇಲ್ಮೈಯಲ್ಲಿ ವಾಸಿಸುವ ಎರೆಹುಳುಗಳು ಬರ್ತವೆ ಇವುಗಳನ್ನು ನಾವು ಸಾಯಿಲ್ ಸರ್ಫೇಸ್ ಡ್ವೆಲ್ಲರ್ಸ್ ಅಂತ ಕರಿತೀವಿ ಅಥವಾ ಎ ಪಿ ಅಂತ ಕರಿತೀವಿ ಈ ಎರೆಹುಳುಗಳು ಕೊಳೆಯುತ್ತಿರುವ ಬೇರುಗಳು ಅಥವಾ ಕಾಂಡಗಳು ಅಥವಾ ವಿವಿಧ ರೀತಿಯ ಎಲೆಗಳನ್ನು ತಿಂದು ಬದುಕ್ತವೆ ಆದರೆ ಮಣ್ಣಿನ ಮೇಲ್ಮೈ ಪದರದಲ್ಲಿ ಮಾತ್ರ ವಾಸಿಸುತ್ತವೆ ಇವುಗಳು ಸರಿಸುಮಾರು ಹದಿನೈದು ಸೆಂಟಿಮೀಟರ್ ಆಳದವರೆಗೂ ಮಣ್ಣಿನಲ್ಲಿ ವಾಸಿಸ್ತವೆ ಉದಾಹರಣೆಗೆ ಲುಂಬ್ರಿಕಸ್ ರುಬೆಲ್ಲಸ್ ಅಂತ ಕರಿತೀವಿ ಮೂರನೆಯ ವಿಭಾಗದಲ್ಲಿ ಮಣ್ಣಿನ ಮೇಲ್ಪದರದಲ್ಲಿ ವಾಸಿಸುವ ಎರೆಹುಳುಗಳು ಬರ್ತವೆ ಇವುಗಳನ್ನ ನಾವು ಟಾಪ್ ಸಾಯಿಲ್ ಡ್ಲ್ಲಸ್ ಅಂತ ಕರಿತೀವಿ ಅಥವಾ ಎಂಡೋಜೀಕ್ ಅಂತ ಕರಿತೀವಿ ಇವುಗಳು ಸರಿಸುಮಾರು ಇಪ್ಪತ್ತರಿಂದ ಮೂವತ್ತು ಸೆಂಟಿಮೀಟರ್ ಆಳದಲ್ಲಿ ಮಣ್ಣಿನಲ್ಲಿ ವಾಸಿಸ್ತವೆ ಮತ್ತು ಮಣ್ಣನ್ನು ಮಾತ್ರ ಕೊರೆದು ತಿಂತವೆ ಯಾವುದೇ ರೀತಿಯಂಥ ಕೊಳೆಯುತ್ತಿರುವ ವಸ್ತುಗಳನ್ನ ಇವು ತಿನ್ನೋದಿಲ್ಲ ಮಣ್ಣನ್ನು ಮಾತ್ರ ಮೇಲೆ ಕೆಳಗೆ ಮಾಡ್ತವೆ ಇವುಗಳಲ್ಲಿ ಅಪೋರಿಕ್ಟೋಡಿಯ ಕ್ಯಾಲಿಜಿನೋಸ ಅಥವಾ ಒಕ್ಟೋಲಾಸಿಸ್ ಸೈನಿಯಂಗಳು ಪ್ರಮುಖವಾಗಿ ಕಂಡುಬರುತ್ತವೆ ಮುಂದಿನ ವಿಭಾಗದಲ್ಲಿ ಮಣ್ಣಿನ ಕೆಳಪದರದಲ್ಲಿ ವಾಸಿಸುವ ಎರೆಹುಳುಗಳು ಬರ್ತವೆ ಇವುಗಳನ್ನ ನಾವು ಇಂಗ್ಲೀಷ್ನಲ್ಲಿ ಸಬ್ಸ್ವೈಲ್ ಡ್ವೆಲ್ಲರ್ಸ್ ಅಥವಾ ಅನೀಕ್ ಅಂತ ಕರಿತೀವಿ ಇವುಗಳು ಸರಿಸುಮಾರು ನಾಲ್ಕು ಅಡಿ ಆಳದಲ್ಲಿ ಶಾಶ್ವತವಾಗಿ ಬಿಲ್ಲಗಳಲ್ಲಿ ಕಂಡು ಬರ್ತವೆ ಮೇಲ್ಮೈ ಮಣ್ಣಿನ ಪದರಕ್ಕೆ ಇವು ಬರುವುದಿಲ್ಲ ಇವುಗಳಲ್ಲಿ ಉದಾಹರಣೆಗೆ ಅಪೋರೆಕ್ಟೊಡಿಯ ಲಾಂಗಾ ಜಾತಿಗೆ ಸೇರಿದ ಹುಳುಗಳು ಬರ್ತವೆ ಕಾಂಪೋಸ್ಟ್ ಪದ್ಧತಿಯಲ್ಲಿ ನಾವು ಎರೆಹುಳ ಗೊಬ್ಬರವನ್ನು ತಯಾರಿಸಬೇಕಾದ್ರೆ ಕಾಂಪೋಸ್ಟ್ನಲ್ಲಿ ವಾಸಿಸುವ ಎರೆಹುಗಳನ್ನು ಮಾತ್ರ ನಾವು ಬಳಸ್ಕೋಬೇಕಾಗುತ್ತೆ ಬೇರೆಯಾದ ಎರೆವುಗಳನ್ನ ಯಾಕೆ ಬಳಸ್ಕೋಬಾರ್ದು ಅಂಥೇಳಿದ್ರೆ ನಾವು ಕಾಂಪೋಸ್ಟ್ ತಯಾರಿಕೆಯಲ್ಲಿ ಕೊಳೆಯುತ್ತಿರುವಂಥ ತ್ಯಾಜ್ಯಗಳು ಅಥವಾ ಸಗಣಿಯನ್ನು ಬಳಸ್ಕೊಳ್ಳೋದ್ರಿಂದ ನಾವು ಮಣ್ಣಿನ ಮೇಲ್ಪದರ ಅಥವಾ ಮಣ್ಣಿನ ಕೆಳಪದದಲ್ಲಿ ವಾಸಿಸುವಂಥ ಎರೆಹುಳುಗಳನ್ನ ಬಳಸ್ಕೊಳಕ್ಕೆ ಆಗೋದಿಲ್ಲ ಆದ್ದರಿಂದ ಇವುಗಳಲ್ಲಿ ಪ್ರಮುಖವಾಗಿ ಐಸಿನಿಯಾ ಫೇಟಿಡ ಜಾತಿಗೆ ಸೇರಿದ ಒಂದು ಎರೆಹುಳು ಇರುತ್ತವೆ ಇವು ಲುಂಬ್ರಿಸಿಡ್ ವರ್ಗಕ್ಕೆ ಸೇರಿದ ಹುಳುಗಳಾಗಿದ್ದಾವೆ ಇವುಗಳನ್ನ ಸಾಮಾನ್ಯವಾಗಿ ಕೆಂಪು ಎರೆಹುಳ ಎಂದು ಕರೀತಾರೆ ಈ ಎರೆಹುಳುಗಳು ಪ್ರಾಯಕ್ಕೆ ಬಂದ ತಕ್ಷಣ ಪಾಯಿಂಟ್ ಸೆವೆನ್ ಟು ಒನ್ ಪಾಯಿಂಟ್ ಫೈ ಗ್ರಾಮಷ್ಟು ತೂಕವಿರುತ್ತವೆ ಇದರಲ್ಲಿ ಸಂತಾನಾಭಿವೃದ್ಧಿ ತ್ವರಿತವಾಗಿರುವುದರಿಂದ ಈ ಹುಳುಗಳನ್ನು ಅತಿ ಹೆಚ್ಚು ಪ್ರಮಾಣದಲ್ಲಿ ಎರೆಹುಳ ಗೊಬ್ಬರ ತಯಾರಿಕೆಗೆ ಬಳಸಿಕೊಳ್ಳುತ್ತಾರೆ ಇವು ವಾರಗಳಷ್ಟು ವಯಸ್ಸಿನಲ್ಲಿರುವಾಗ ಅಧಿಕ ಪ್ರಮಾಣದ ಮೊಟ್ಟೆಗಳನ್ನು ಉತ್ಪಾದನೆ ಮಾಡುತ್ತವೆ ಹಾಗೂ ತ್ಯಾಜ್ಯದ ರಸಸಾರ ಏಳು ಇದ್ದಾಗ ಈ ಹುಳುಗಳ ಚಟುವಟಿಕೆ ಅತಿ ತೀವ್ರವಾಗಿರುತ್ತದೆ ಅದೇ ರೀತಿಯಾಗಿ ಉಷ್ಣತೆಯು ಇಪ್ಪತ್ತೈದು ಡಿಗ್ರಿ ಸೆಲ್ಸಿಯಸ್ ಇದ್ದಲ್ಲಿ ಸಂತಾನೋತ್ಪತ್ತಿಗೆ ಬಲು ಸೂಕ್ತ ಪ್ರಾಯದ ಹುಳುಗಳು ವಾರಕ್ಕೆ ಎರಡರಿಂದ ಮೂರು ಕೋಶಗಳನ್ನು ಉತ್ಪಾದಿಸುತ್ತವೆ ಪ್ರತಿ ಕೋಶವು ಇಪ್ಪತ್ತರಿಂದ ಐವತ್ತು ದಿನಗಳಲ್ಲಿ ಒಡೆದು ಎರಡರಿಂದ ನಾಲ್ಕು ಮರಿಹುಳುಗಳನ್ನು ಹೊರಹಾಕುತ್ತವೆ ಅಂತೆಯೇ ಒಂದು ಹುಳು ಆರು ತಿಂಗಳಲ್ಲಿ ಇನ್ನೂರೈವತ್ತು ಹುಳುಗಳನ್ನು ಉತ್ಪಾದಿಸುತ್ತದೆ ಈ ಹುಳುಗಳು ಸಾವಯವ ಪದಾರ್ಥಗಳನ್ನು ನಲವತ್ತರಿಂದ ಐವತ್ತು ದಿನಗಳಲ್ಲಿ ಎರೆಗೊಬ್ಬರವಾಗಿ ಪರಿವರ್ತಿಸುತ್ತವೆ ಇವುಗಳ ಪರಿವರ್ತನೆಯ ಪ್ರಮಾಣ ಎರಡು ಕ್ವಿಂಟಾಲ್ ಎರೆಗೊಬ್ಬರ ತಯಾರಿಸಲು ಒಂದು ಸಾವಿರ ಹುಳುಗಳು ಎರಡು ತಿಂಗಳ ಸಮಯವನ್ನು ತೆಗೆದುಕೊಳ್ಳುತ್ತವೆ ಎರಡನೆಯ ಪ್ರಭೇದದ ಎರೆಹುಳು ಯೂಟ್ರಲಸ್ ಯುಡ್ರಲಸ್ ಇದು ಜಗತ್ತಿನಾದ್ಯಂತ ಪ್ರಮುಖವಾಗಿ ಬಳಸಲ್ಪಡುವಂಥ ಪ್ರಭೇದವು ಆಗಿದೆ ಇದು ದಕ್ಷಿಣ ಆಫ್ರಿಕಾದ ಇರುಳ ಅಂತಲೂ ಇದನ್ನು ಕರಿತವೆ ಏಕೆಂದರೆ ಇರುಳಿನ ಸಮಯದಲ್ಲಿ ಅಥವಾ ಕತ್ತಲಿನ ಸಮಯದಲ್ಲಿ ಇವುಗಳ ಚಟುವಟಿಕೆ ತೀವ್ರವಾಗಿರುತ್ತದೆ ಇದಕ್ಕೆ ಇಪ್ಪತ್ತರಿಂದ ಇಪ್ಪತ್ತೈದು ಸೆಂಟಿಗ್ರೇಡ್ ಉಷ್ಣತೆಯ ಇದ್ದರೆ ಸೂಕ್ತವಾಗಿರುತ್ತದೆ ಹುಳುಗಳು ಕಡಿಮೆ ಸಂಖ್ಯೆಯಲ್ಲಿದ್ದಾಗ ಅವುಗಳ ವೃದ್ಧಿ ಜಾಸ್ತಿ ತೀವ್ರವಾಗಿರುತ್ತದೆ ಇವುಗಳಲ್ಲಿ ಮೊಟ್ಟೆ ಕೋಶಗಳ ಉತ್ಪಾದನೆಯು ಐಸಿನಿಯಾ ಫೆಟಿಡಾ ಪ್ರಭೇದದ ಹುಳುಗಳಿಗಿಂತ ಕಡಿಮೆ ಪ್ರಮಾಣದಲ್ಲಿ ಇರುತ್ತವೆ ಮೊಟ್ಟೆಗಳಿಂದ ಹೊರಬಂದ ಎಂಟರಿಂದ ಹತ್ತು ವಾರಗಳ ಅವಧಿಯಲ್ಲಿ ಹುಳುಗಳು ಹೆಚ್ಚಿನ ತೂಕವನ್ನು ಹೊಂದುತ್ತವೆ ಈ ಹುಳುಗಳು ಸಗಣಿ ಸೊಪ್ಪು ಸದೆ ಮುಂತಾದ ಸಾವಯವ ಪದಾರ್ಥಗಳನ್ನು ತಿಂದು ಗೊಬ್ಬರವನ್ನಾಗಿ ಮಾರ್ಪಡಿಸುತ್ತವೆ ಮೂರನೆಯ ಪ್ರಭೇದದ ಎರೆಹುಳು ಪೆರಿಯೋನಿಕ್ಸ್ ಎಕ್ಸವೇಟರ್ಸ್ ಈ ಪ್ರಭೇದದ ಹುಳುಗಳು ಸಹ ತೀವ್ರಗತಿಯಲ್ಲಿ ವೃದ್ಧಿ ಹೊಂದುವುದರಿಂದ ಅವುಗಳ ಸಾಕಾಣಿಕೆ ಹಾಗೂ ಸಂಗ್ರಹಣೆ ಅತಿ ಸುಲಭವಾಗಿರುತ್ತದೆ ಉಷ್ಣತೆ ಕಡಿಮೆ ಇದ್ದಲ್ಲಿ ಕೂಡ ಇವು ತಡೆದುಕೊಳ್ಳುವುದಿಲ್ಲ ಆದ್ದರಿಂದ ಉಷ್ಣ ಪ್ರದೇಶಗಳಲ್ಲಿ ಇವು ಹೆಚ್ಚು ಸೂಕ್ತವಾಗಿರುತ್ತದೆ ಎರೆಹುಳುಗಳ ದೇಹ ರಚನೆಗೆ ಬಂದರೆ ಪ್ರಮುಖವಾಗಿ ಐದು ಭಾಗಗಳಿರುತ್ತವೆ ಒಂದು ಬಾಯಿ ಇನ್ನೊಂದು ಕ್ಲಿಟೈಲಮ್ ಮೂರನೆಯದಾಗಿ ಕೂದಲಿನ ಆಕಾರದ ರಚನೆಗಳು ಇನ್ನೊಂದು ವಿವಿಧ ವಿಭಾಗಗಳು ಸೆಗ್ಮೆಂಟ್ಸ್ ಅಂತ ಕರಿತೀವಿ ಇನ್ನೊಂದು ಗುದದ್ವಾರ ಆಹಾರ ಪದಾರ್ಥಗಳು ಬಾಯಿಯ ಮೂಲಕ ಆಹಾರ ಪದಾರ್ಥಗಳನ್ನು ಸೇವಿಸಿ ಜೀರ್ಣಾಂಗ ವ್ಯೂಹದ ಮೂಲಕ ಅವುಗಳನ್ನು ಕಳಿಸಿಕೊಡುತ್ತವೆ ಎರಡನೇದಾಗಿ ಕ್ಲೆಟೆಲಮ್ ಕ್ಲೆಟೆನಂ ಭಾಗವು ಬಾಯಿಯ ಭಾಗಕ್ಕೆ ಹತ್ತಿರವಿದ್ದು ಇವುಗಳಲ್ಲಿ ಸಂತಾನೋತ್ಪತ್ತಿಗೆ ಪ್ರಮುಖವಾಗಿರುವಂಥ ಭಾಗಗಳು ಇರುತ್ತವೆ ಮೂರನೇದಾಗಿ ಕೂದಲಿನ ಆಕಾರದ ರಚನೆಗಳು ಇವುಗಳು ಸಂವೇದನೆಗೆ ಪೂರಕವಾಗುವಂಥ ಕಾರ್ಯವನ್ನು ನಿರ್ವಹಿಸುತ್ತವೆ ಇನ್ನೊಂದು ನಾಲ್ಕನೆಯದಾಗಿ ದೇಹದಲ್ಲಿರುವಂಥ ಚಿಕ್ಕ ಚಿಕ್ಕ ಭಾಗಗಳು ವಿಭಾಗಗಳು ಏನಿರ್ತವೆ ಇವುಗಳು ಎರೆಹುಳುಗಳು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಂಚರಿಸಲು ಬಹಳ ಸಹಕಾರಿ ಐದನೆಯದಾಗಿ ಗುದದ್ವಾರ ಇದು ಜೀರ್ಣಕ್ರಿಯೆಯ ಮೂಲಕ ಬರುವಂಥ ಏನು ಹಿಕ್ಕೆಗಳು ಬರ್ತವೆ ಅವುಗಳನ್ನ ಗುದದ್ವಾರದ ಮೂಲಕ ಹೊರಕಳಿಸುತ್ತದೆ ಸರಿಸುಮಾರು ನೂರ ಇಪ್ಪತ್ತರಿಂದ ನೂರು ಮೂವತ್ತು ದಿನಗಳವರೆಗೆ ಜೀವಂತವಾಗಿರುತ್ತವೆ ಇಲ್ಲಿ ಅನ್ಡಿಸ್ಟರ್ಬ್ ಏರಿಯಾ ಅಂತ ಏನು ಕರಿತೀವಿ ಅಲ್ಲಿ ಆ ಜಾಗದಲ್ಲಿ ನಾಲ್ಕರಿಂದ ಎಂಟು ವರ್ಷಗಳ ಕಾಲ ಅವುಗಳು ಬದುಕಿರ್ತವೆ ಇವುಗಳ ದೇಹವು ಹೆಚ್ಚಾಗಿ ಸ್ನಾಯುಗಳು ಮತ್ತು ನರಗಳಿಂದ ಕೂಡಿದ್ದು ಶೇಕಡಾ ಎಪ್ಪತ್ತರಿಂದ ತೊಂಬತ್ತರಷ್ಟು ನೀರಿನಾಂಶ ಹೊಂದಿರುತ್ತದೆ ಪ್ರೋಟೀನ್ ಕೊಬ್ಬಿನಾಂಶ ಸತ್ವಗಳನ್ನು ಮಣ್ಣಿನಿಂದ ಹೀರಿಕೊಳ್ಳುತ್ತವೆ ಮುಂದಿನ ಭಾಗದಲ್ಲಿ ಎರೆಳುಗಳು ಎರೆಗೊಬ್ಬರವನ್ನು ಹೇಗೆ ಉತ್ಪಾದಿಸುತ್ತವೆ ಅಂತ ತಿಳಿಯೋದಾದರೆ ಎರೆಹುಳುಗಳು ಸಾವಯವ ಪದಾರ್ಥಗಳನ್ನು ತಿಂದು ಜೀರ್ಣಾಂಗ ವ್ಯೂಹದ ಮೂಲಕ ಹಾದು ಹೋಗಿ ಗೊಬ್ಬರವನ್ನು ಹೊರಹಾಕುತ್ತವೆ ಇದನ್ನು ವರ್ಮ್ ಪೂಫ್ ಎಂದು ಕರೆಯುತ್ತಾರೆ ಜೀರ್ಣಾಂಗ ವ್ಯೂಹದ ಮೂಲಕ ಆಹಾರ ಪದಾರ್ಥಗಳು ಹಾದು ಹೋಗುವಾಗ ಈ ಸ್ನಾಯುಗಳ ಸಂಕುಚಿತದಿಂದಾಗಿ ಆಹಾರಗಳು ಮಿಕ್ಸ್ ಆಗ್ತವೆ ಈ ಸಮಯದಲ್ಲಿ ಬೇರೆ ಬೇರೆ ರೀತಿಯಾದಂಥ ಎನ್ಸಾಮ್ಗಳು ಅಂದರೆ ಕಿಣ್ವಗಳು ಅಥವಾ ಆಮ್ಲಗಳು ಸಕ್ಕರೆಯ ಅಂಶಗಳು ಮತ್ತು ಬೇರೆ ಬೇರೆಯಾದಂತಹ ಮೈಕ್ರೋ ಆರ್ಗ್ಯಾನಿಸಮ್ ಅಂದರೆ ಸೂಕ್ಷ್ಮಾಣು ಜೀವಿಗಳು ಕೂಡ ಈ ಆಹಾರ ಜೊತೆ ಸೇರ್ಪಡೆ ಆಗುತ್ತದೆ ಇದರಿಂದ ಬರುವ ಹಿಕ್ಕೆಗಳು ಗೊಬ್ಬರವಾಗಿ ಪರಿವರ್ತನೆ ಹೊಂದಿರುತ್ತವೆ ಮುಂದೆ ಸಂತಾನೋತ್ಪತ್ತಿ ಹೇಗೆ ನಡೆಯುತ್ತದೆ ಎರೆಹುಳುಗಳಲ್ಲಿ ಅನ್ನೋದು ಬರೋದಾದರೆ ಪ್ರತಿಯೊಂದು ಹುಳುವಿನಲ್ಲಿ ಗಂಡು ಮತ್ತು ಹೆಣ್ಣಿನ ಸಂತಾನೋತ್ಪತ್ತಿಗೆ ಬೇಕಾಗಿರುವಂಥ ಭಾಗಗಳು ಇರುತ್ತವೆ ಆದರೆ ಸನ್ ಇವುಗಳು ಮೊಟ್ಟೆ ಇಡಬೇಕಾದ್ರೆ ಎರಡು ಹುಳುಗಳ ಸಂಯೋಜನೆ ಅತಿ ಮುಖ್ಯ ಸಾಮಾನ್ಯವಾಗಿ ಎರೆಹುಳುಗಳು ಶರತ್ಕಾಲ ಅಥವಾ ವಸಂತ ಕಾಲದಲ್ಲಿ ಸಂತಾನೋತ್ಪತ್ತಿ ಕ್ರಿಯೆಯನ್ನು ಮಾಡುತ್ತವೆ ಮೊಟ್ಟೆಯ ಕೋಶಗಳನ್ನಿಟ್ಟು ಈ ಕೋಶಗಳಿಂದ ಹೊರಬರುವ ಮರಿಗಳು ಬಿಳಿ ಬಣ್ಣದ ನೂಲಿನಂತಿರುತ್ತವೆ ಮರಿಹುಳುಗಳು ಎರಡರಿಂದ ಇಪ್ಪತ್ತು ವಾರಗಳಲ್ಲಿ ಕೋಶದಿಂದ ಹೊರಬರುತ್ತವೆ ತಾಪಮಾನ ಮತ್ತು ಮಣ್ಣಿನ ತೇವಾಂಶ ಮುಖ್ಯವಾಗಿದ್ದು ಪ್ರತಿಕೂಲ ವಾತಾವರಣವಿಲ್ಲದಿದ್ದಲ್ಲಿ ಮರಿ ಹಾಕುವುದು ನಿಧಾನವಾಗುತ್ತದೆ ಕೆಲವೊಂದು ಆಸಕ್ತಿಕರ ವಿಷಯಗಳೇನೆಂದರೆ ಎರೆಹುಳುಗಳು ಶ್ವಾಸಕೋಶವನ್ನು ಹೊಂದಿರುವುದಿಲ್ಲ ಆದರೆ ಚರ್ಮದ ಮೂಲಕ ಉಸಿರಾಡುತ್ತವೆ ಸ್ವಲ್ಪ ಸಮಯದವರೆಗೆ ನೀರಿನ ಅಡಿಯಲ್ಲೂ ಕೂಡ ಬದುಕಬಲ್ಲದು ಆದರೆ ಜಾಸ್ತಿ ಸಮಯವಾದರೆ ಇವುಗಳು ಸಾಯುತ್ತವೆ ಆದ್ದರಿಂದ ಇವುಗಳು ಮಳೆಗಾಲದಲ್ಲಿ ಮೇಲ್ಮೈ ಪದರಕ್ಕೆ ಬರುವುದಿಲ್ಲ ಮುನ್ನೆಚ್ಚರಿಕಾ ಕ್ರಮಗಳು ನಾವು ಯಾವುದ್ಯಾವುದು ಪಾಲಿಸಬೇಕಂತ ಹೇಳಿದರೆ ಎರೆ ತೊಟ್ಟಿಯನ್ನು ಪ್ಲಾಸ್ಟಿಕ್ ಹಾಳೆಗಳಿಂದ ಮುಚ್ಚಬಾರ್ದು ಯಾಕಂತ ಹೇಳಿದರೆ ಎರಗೊಬ್ಬರ ತಯಾರಿಕೆ ಆಗುವಂಥ ಸಮಯದಲ್ಲಿ ತಾಪಮಾನ ಹೆಚ್ಚಿರುತ್ತದೆ ಮತ್ತು ಬೇರೆ ಬೇರೆ ರೀತಿಯಾದಂಥ ಅನಿಲಗಳನ್ನು ಹೊರಸೂಸುತ್ತವೆ ಈ ಅನಿಲಗಳು ಒಳಗಡೆ ಇರುವುದರಿಂದ ಎರೆಹುಳುಗಳು ಸಾಯುವಂಥ ಒಂದು ಘಟನೆಗಳು ಸಂಭವಿಸೋದ್ರಿಂದ ಎರೆಹು ತೊಟ್ಟಿಯನ್ನು ಪ್ಲಾಸ್ಟಿಕ್ ಹಳೆಯಿಂದ ಮುಚ್ಚಬಾರದು ಹಾಗೆ ಒಣಗಿದ ಸ್ಥಿತಿಯಲ್ಲಿ ಎರೆಹುಳುಗಳು ಸಾಯ್ತವೆ ಹಾಗೂ ನೀರು ನಿಲ್ಲುವುದರಿಂದ ಕೂಡ ಎರೆಹುಳುಗಳು ದೂರ ಸರಿಯುತ್ತವೆ ಆದ್ದರಿಂದ ಬೇಸಿಗೆ ಸಮಯದಲ್ಲಿ ನಿಯಮಿತವಾಗಿ ನೀರನ್ನು ಒದಗಿಸಿ ಒಣಗಿದ ಪರಿಸ್ಥಿತಿಯನ್ನು ನಾವು ದೂರ ಮಾಡಬೇಕಾಗುತ್ತೆ ಹಾಗೆ ಮಳೆಗಾಲ ಮತ್ತು ಚಳಿಗಾಲದಲ್ಲಿ ಪ್ರತಿ ಮೂರು ದಿನಗಳಿಗೊಮ್ಮೆ ನೀರನ್ನು ಒದಗಿಸಬೇಕು ಎರೆಹುಳುಗಳಲ್ಲಿ ಪ್ರಮುಖವಾಗಿ ಕಾಣಬರುವಂಥ ತೊಂದರೆಗಳಂಥೇಳಿದರೆ ನೈಸರ್ಗಿಕ ಶತ್ರುಗಳಲ್ಲಿ ಅವುಗಳಲ್ಲಿ ಮುಖ್ಯವಾಗಿ ಇರುವೆ ಗೆದ್ದಲು ಹಾವು ಹಕ್ಕಿಗಳು ಹೆಗ್ಗಣ ಕಪ್ಪೆ ಹಂದಿ ಮುಂತಾದವುಗಳು ಹುಳುಗಳನ್ನು ಹುಡುಕಿ ತಿನ್ನುತ್ತವೆ ಇವುಗಳು ಎರೆಹುಳುಗಳಿಗೆ ಸಾಮಾನ್ಯವಾದ ಶತ್ರುಗಳಾಗಿದ್ದಾವೆ ಇವುಗಳ ಜೊತೆಯಲ್ಲಿ ಮಣ್ಣಿನಲ್ಲಿ ವಾಸಿಸುವ ದುಂಬಿಗಳು ಶತಪದಿಗಳು ಜಿಗಣೆ ಗೊಂಡೆಹುಳುಗಳು ಕೂಡ ಎರೆಹುಳನ್ನು ತಿನ್ನುತ್ತವೆ ಆದ್ದರಿಂದ ನಾವು ಬಳಸುವ ವಿವಿಧ ತ್ಯಾಜ್ಯಗಳು ಸಗಣಿಯನ್ನು ಬಳಸ್ತೀವಿ ಅವುಗಳನ್ನು ಮುಂಚಿತವಾಗಿ ನಾವು ಸ್ವಲ್ಪ ಜಾಗರೂಕತೆಯಿಂದ ಬಳಸಿಕೊಂಡ್ರೆ ಉತ್ತಮ ಯಾಕೆಂದರೆ ಕೆಲವೊಂದು ಇರುವೆ ಕೋಶಗಳಾಗಿರ್ಬೋದು ಗೆದ್ದಲಿನ ಕೋಶಗಳಾಗಿರ್ಬೋದು ನಾವು ಬಳಸುವಂಥ ತ್ಯಾಜ್ಯಗಳಲ್ಲಿ ಇರುವಂಥ ಸಾಧ್ಯತೆಗಳಿರ್ತವೆ ಮತ್ತು ಹೊರಗಿನಿಂದ ಈ ರೀತಿಯಾದಂಥ ನೈಸರ್ಗಿಕ ಶತ್ರುಗಳು ಬರೋದನ್ನು ತಡೆಗಟ್ಟಬೇಕಾದರೆ ನಾವು ತೊಟ್ಟಿಯ ಸುತ್ತಲೂ ನೀರು ನಿಲ್ಲುವಂಥ ವ್ಯವಸ್ಥೆ ಮಾಡಬೇಕಾಗತ್ತೆ ನೀರು ನಿಲ್ಲುವ ವ್ಯವಸ್ಥೆ ಮಾಡಿ ಅದಕ್ಕೆ ಸ್ವಲ್ಪ ಸುಟ್ಟ ಆಯಿಲ್ ಅಥವಾ ವೇಸ್ಟ್ ಆಯಿಲ್ ಏನು ಬರುತ್ತೆ ಅವುಗಳನ್ನ ಬಳಸುವುದು ಉತ್ತಮ ಇದರಿಂದ ಇರುವೆ ಅಥವಾ ಗೆದ್ದಲುಗಳು ಆ ಬಂದ್ರೂ ಕೂಡ ಸಾಯ್ತವೆ ಮತ್ತು ರಾಶಿ ಪದ್ಧತಿಯಲ್ಲಿ ಎರೆಹುಳ ಗೊಬ್ಬರನ್ನು ಮಾಡ್ತೀವಿ ಮಾಡೋದಾದರೆ ನಾವು ಆ ರಾಶಿಯ ಸುತ್ತಲೂ ಶತ್ರುಗಳು ಬರದೇ ಇರುವಾಗಿ ಫೋರೆಟ್ ಹರಳುಗಳನ್ನ ಸಿಂಪಡಣೆ ಮಾಡುವುದು ಮುಖ್ಯ ಇವುಗಳ ಜೊತೆಗೆ ತೊಟ್ಟಿಯನ್ನು ತುಂಬಿಸುವ ಮೊದಲು ಶೇಕಡ ನಾಲ್ಕರ ಬೇವಿನ ಮೂಲದ ಕೀಟನಾಶಕಗಳನ್ನು ತೊಟ್ಟಿಗೆ ಉಪಚರಿಸುವುದು ಅಥವಾ ಸಿಂಪಡಣೆ ಮಾಡುವುದರಿಂದ ಈ ರೀತಿಯಾದಂಥ ನೈಸರ್ಗಿಕ ಶತ್ರುಗಳನ್ನು ನಾವು ತಡೆಗಟ್ಟಬಹುದು ಸಾವಯವ ತ್ಯಾಜ್ಯವನ್ನು ಕಾಂಪೋಸ್ಟ್ ಆಗಿ ಪರಿವರ್ತಿಸಬಲ್ಲ ಎರೆಹುಳುಗಳು ಈ ವಿಷಯದ ಬಗ್ಗೆ ಇದುವರೆಗೆ ಮಾಹಿತಿ ಮಾಡಿಕೊಟ್ಟವರು ಬ್ರಹ್ಮಾವರದ ಕೃಷಿ ವಿಜ್ಞಾನ ಕೇಂದ್ರದ ಸಸ್ಯ ಸಂರಕ್ಷಣೆ ವಿಭಾಗದ ವಿಜ್ಞಾನಿ ಡಾಕ್ಟರ್ ಸಚಿನ್ ಶುದ್ಧ ಜಲ ಸ್ವಚ್ಛ ನೆಲ ಆರೋಗ್ಯವಾಗಿರಲಿ ಜೀವ ಸಂಕುಲ ಶುದ್ಧ ಜಲ ಸ್ವಚ್ಛ ನೆಲ ಆರೋಗ್ಯವಾಗಿರಲಿ ಜೀವ ಸಂಕುಲ ಬಾನುಲಿ ಸರಣಿ ಕಾರ್ಯಕ್ರಮ ಇದು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಪ್ರಾಯೋಜಕತ್ವದಲ್ಲಿ ಸರಣಿ ಕಾರ್ಯಕ್ರಮ ಆರೋಗ್ಯವಾಗಿರಲಿ ಜೀವ ಸಂಕುಲ ಆರೋಗ್ಯವಾಗಿರಲಿ ಜೀವ ಸಂಕುಲ Show me.